ಹೋದ್ಸಲ ಏನಾಗಿತ್ತು? ಅದು ಸಿದ್ಧಾಂತ ಆಸ್ಟ್ರೇಲಿಯಾಕ್ಕೆ ಹೋಗೋ ಮುಂಚೆ ಪಾರ್ಟಿ ಕೊಟ್ಟಿದ್ದ. ಆದ್ರೆ ಆಸ್ಟ್ರೇಲಿಯಾಕ್ಕೆ ಹೋಗಕ್ಕಾಗಿಲ್ವಲ್ಲ, ಸೊ ಅದಕ್ಕೆ ಇವಾಗಾದರೂ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಿದ್ದಾಳೆ ಅಷ್ಟೇ. ಈ ಸಲ ಎಲ್ಲ ಒಳ್ಳೇದಾಗುತ್ತೆ ಭಾವ. ಅತ್ತೆ, ನಿಮ್ಮ ಹತ್ರ ಏನೋ ಕೇಳಬೇಕು. ಇವ್ರಿಗೆ ಕೆಲಸ ಸಿಗ್ಲಿ ಅಂತ ಹರಕೆ ಹೊತ್ತಿದ್ದೆ, ಈಗ ಅದನ್ನ ತೀರಿಸ್ಬೇಕು. ನಿಮ್ ಪರ್ಮಿಷನ್ ಬೇಕಿತ್ತು. ಹರಕೆ ಹೊರುವಾಗ ನನ್ನ ಪರ್ಮಿಷನ್ ಕೇಳಲಿಲ್ಲ, ಈಗ ಯಾಕೆ? ಬೇಡ ಅಂತ ಹೇಳಿ ನಾನು ಯಾಕೆ ಪಾಪ ಕಟ್ಕೊಳ್ಳಿ? ಅದೇನು ಹರಕೆನೋ ತೀರಿಸು. ನಂದೊಬ್ಳೆ ಅಲ್ಲ ಅತ್ತೆ, ಮನೆಯವರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ದೆ. ನನಗೆ ಹರಕೆ ವಿಷಯನೇ ಗೊತ್ತಿರಲ್ಲ ತಾರಣಿ, ಜೊತೆಗೆ ನಿನಗೂ ಕೆಲಸ ಸಿಗಲಿ ಅಂತ ಬೇಡ್ಕೋಬೋದಾಗಿತ್ತಲ್ಲ. ಬರೀ ಹರಕೆ ಹೊತ್ತರೆ ಕೆಲಸ ಸಿಗಲ್ಲ, ಅದಕ್ಕೆ ಸರಿಯಾದ ಯೋಗ್ಯತೆನೂ ಬೇಕು.